ನಂಜನಗೂಡಿನ 16 ಕಾಲು ಮಂಟಪ ಮುಳುಗಡೆಯಾಗಿದೆ. ಕಬಿನಿ ಹೊರ ಹರಿವು ಹೆಚ್ಚಳವಾಗಿರೋದ್ರಿಂದ ಜಲಾವೃತಗೊಂಡಿದೆ ಈ 16 ಕಾಲು ಮಂಟಪ. ಅಪಾಯದಲ್ಲೂ ಕೂಡ ನದಿಯಲ್ಲಿ ಸ್ನಾನ ಮಾಡಲಾಗ್ತಾ ಇದೆ, ಪೂಜೆ ಪುನಸ್ಕಾರ ನೆರವೇರಿಸಲಾಗ್ತಾ ಇದೆ. ಮೈಕ್ ಮೂಲಕ ಮನವಿ ಮಾಡಿದರೂ ಕೂಡ ಭಕ್ತಾದಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಶ್ರೀಕಂಠೇಶ್ವರ ದೇವಸ್ಥಾನದ ಬಳಿ ಇರುವಂತಹ ಸ್ನಾನ ಘಟ್ಟ ಇದು. ಶ್ರೀಕಂಠೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಮನವಿ ಮಾಡಿಕೊಳ್ತಾ ಇದೆ. ಕಬಿನಿಯಿಂದ 21,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಜಲಾಶಯ ಭರ್ತಿ ಹಿನ್ನೆಲೆ ನದಿಗೆ ನೀರು ಬಿಟ್ಟಿದ್ದಾರೆ ಅಧಿಕಾರಿಗಳು. ನದಿಗೆ ನೀರು ಬಿಟ್ಟಿದ್ದಕ್ಕೆ 16 ಕಾಲು ಮಂಟಪ ಸದ್ಯಕ್ಕೆ ಮುಳುಗಡೆಯಾಗಿದೆ. ಇದೇ ಮುಳುಗಡೆಯಾಗಿರುವಂತಹ ಕಾಲು ಮಂಟಪದಲ್ಲಿ ಹೋಗಿ ಸ್ನಾನ ಮಾಡ್ತಿದ್ದಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ನಂಜನಗೂಡಿನ 16 ಕಾಲು ಮಂಟಪದ ಬಳಿಯಿಂದ ನಮ್ಮ ಪ್ರತಿನಿಧಿ ರವಿ ಪಾಂಡೋಪುರ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡ್ಕೊಂಡು ಬರೋಣ. ಕೇರಳದ ವೈನಾಡು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಿದ್ದ ಪರಿಣಾಮ ರಾಜ್ಯದಲ್ಲೇ ಮೊದಲು ತುಂಬುವ ಜಲಾಶಯ ಎಂಬ ಹೆಗ್ಗಳಿಕೆ ಪಡೆದಿರುವಂತಹ ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದ್ದು, ಜಲಾಶಯದಿಂದ ಬರೋಬ್ಬರಿ 21,000 ಕ್ಯೂಸೆಕ್ಸ್ ನೀರನ್ನ ಕಪಿಲಾ ನದಿಗೆ ಹರಿಬಿಡಲಾಗ್ತಿದೆ. ಇದರಿಂದಾಗಿ ಎಚ್ ಡಿ ಕೋಟೆ, ನಂಜನಗೂಡು ಹಾಗೂ ಟಿ ನರಸೀಪುರದ ಹಲವು ಭಾಗದಲ್ಲಿರುವಂತಹ ಜನರು ಆತಂಕವನ್ನು ಎದುರಿಸುತ್ತಿದ್ದಾರೆ. ಅದರಲ್ಲೂ ನಂಜನಗೂಡಿನಲ್ಲಿರುವಂತಹ ಶ್ರೀಕಂಠೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿ ಬರುವಂತಹ ಭಕ್ತಾದಿಗಳು ಆತಂಕಕ್ಕೆ ಒಳಗಾಗ್ತಿದ್ದಾರೆ. ಇದರ ಜೊತೆಗೆ ಈ ಒಂದು ಸ್ನಾನಘಟ್ಟದ ಬಳಿ ಇರುವಂತಹ 16 ಕಾಲು ಮಂಟಪ ಕೂಡ ಸಂಪೂರ್ಣವಾಗಿ ಈಗಾಗಲೇ ಮುಳುಗಡೆಯ ಭೀತಿಯನ್ನು ಎದುರಿಸ್ತಿದೆ. ಸಾಮಾನ್ಯವಾಗಿ 35,000 ಕ್ಯೂಸೆಕ್ಸ್ ನೀರನ್ನು ಬಿಟ್ಟರೆ ಈ ಒಂದು 16 ಕಾಲು ಮಂಟಪ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ಸದ್ಯ ಜಲಾಶಯದಿಂದ 21,000 ಕ್ಯೂಸೆಕ್ಸ್ ನೀರನ್ನು ಬಿಡ್ತಿರುವ ಕಾರಣದಿಂದಾಗಿ ಈ ಒಂದು 16 ಕಾಲು ಮಂಟಪಗಳು ಮುಳುಗಡೆ ಆಗಿರುವ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಿದ್ದೀರಿ. ಇದರ ಜೊತೆ ಜೊತೆಗೆ ಪ್ರವಾಹದ ಭೀತಿ ಎದುರಾದರೂ ಕೂಡ ಈ ಒಂದು ಸ್ಥಳದಲ್ಲಿ ಅಂದರೆ ಶ್ರೀಕಂಠೇಶ್ವರನ ಸನ್ನಿಧಿಯಲ್ಲಿ ಜನರು ಯಾವುದೇ ಕೇರ್ ಮಾಡ್ತಿಲ್ಲ. ಎಲ್ಲರೂ ಕೂಡ ನದಿಗಿಳಿದು ಸ್ನಾನ ಮಾಡುವಲ್ಲಿ ನಿರತರಾಗಿದ್ದಾರೆ. ದೇವಸ್ಥಾನಕ್ಕೆ ಬಂದಂತಹ ಬಹುತೇಕ ಮಂದಿ ಪುಣ್ಯ ಸ್ನಾನದಲ್ಲಿ ನಿರತರಾಗ್ತಿದ್ದಾರೆ. ದೇವಸ್ಥಾನಕ್ಕೆ ಬಂದಂತಹ ಭಕ್ತರುಗಳು ದೇವರಿಗೆ ಹರಕೆಯನ್ನು ಕಟ್ಟಿಕೊಂಡಿರ್ತಾರೆ. ಹಾಗಾಗಿ ಹರಕೆಯ ಈಡೇರಿಕೆಗಾಗಿ ಕೂಡ ಒಂದಷ್ಟು ಮಂದಿ ಮುಗಿಬೀಳುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಿರ್ಬೋದು. ಇದರ ಜೊತೆ ಜೊತೆಗೆ ಹಲವು ಮಂದಿ ಪುಣ್ಯ ಕಾರ್ಯದಲ್ಲಿ ತೊಡಗಿದ್ದಾರೆ. ತಮ್ಮ ಪಿತೃಪ್ರಧಾನರು ಹಾಗೂ ಗುರು ಹಿರಿಯರಿಗೆ ಇಲ್ಲಿ ಪ್ರದೋಷ ಹಾಗೂ ಪಿಂಡವನ್ನು ಬಿಡುವಂತಹ ಕೆಲಸದಲ್ಲೂ ಕೂಡ ಅವರು ನಿರತರಾಗಿದ್ದಾರೆ. ಜಲಾಶಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಿದೆ, ಹಾಗಾಗಿ ನದಿಗೆ ಇಳಿಬೇಡಿ ಅಂತೇಳಿ ಮೈಕ್ಗಳ ಮೂಲಕ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರು ಮಾಡ್ತಿದ್ದಾರೆ. ಯಾರೂ ಕೂಡ ನದಿಗೆ ಇಳಿಬೇಡಿ, ನಿಮ್ಮ ಬೆಳೆ ಬಾಳುವ ಆಭರಣಗಳ ಬಗ್ಗೆ ಗಮನವನ್ನು ಹರಿಸಿ, ನದಿಯಲ್ಲಿ ಸುಳಿಗಳಿವೆ, ನದಿಯಲ್ಲಿ ಹೆಚ್ಚಿನ ಪ್ರವಾಹ ಇರುವ ಕಾರಣದಿಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡ್ತಿರುವ ಕಾರಣದಿಂದಾಗಿ ನದಿಗೆ ಇಳಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ, ಹಾಗಾಗಿ ನದಿಗಿಳಿದು ಸ್ನಾನವನ್ನು ಮಾಡಬೇಡಿ, ಮೇಲೆ ನಿಂತು ಸ್ನಾನವನ್ನು ಮಾಡಿ ಎಂಬ ಒಂದು ಮೈಕ್ಗಳ ಮೂಲಕ ಜಾಗೃತಿ ಮೂಡಿಸುವಂತಹ ಕೆಲಸ ಕೂಡ ನಡೀತಿದ್ರು ಕೂಡ ಯಾರು ಕೂಡ ಅದಕ್ಕೆ ಕೇರ್ ಮಾಡ್ತಿಲ್ಲ, ಡೋಂಟ್ ಕೇರ್ ಎಂಬಂತೆ ಅವರು ನದಿಗಿಳಿದು ಸ್ನಾನ ಮಾಡುವಂತಹ ಕೆಲಸಗಳು ಕೂಡ ನಿರತರಾಗಿದ್ದಾರೆ. ಈ ನಡುವೆ 16 ಕಾಲು ಮಂಟಪ ಸಂಪೂರ್ಣ ಭರ್ತಿಯಾಗಿದ್ದು ಅನತಿ ದೂರದಲ್ಲಿರುವಂತಹ ಪರಶುರಾಮನ ದೇಗುಲ ಕೂಡ ಇನ್ನೇನೋ ಮುಳುಗಡೆ ಭೀತಿಯನ್ನು ಎದುರಿಸ್ತಿದೆ. ಜಲಾಶಯದ ನೀರಿನ ಮಟ್ಟ ಕ್ಷಣದಿಂದ ಕ್ಷಣಕ್ಕೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಲೇ ಇದೆ. ಒಂದು ವೇಳೆ ಇದೇ ರೀತಿ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಬಂದು ಹೊರಕ್ಕೆ ನದಿಯಿಂದ ನೀರನ್ನು ಬಿಟ್ಟರೆ ನಿಜಕ್ಕೂ 16 ಕಾಲು ಮಂಟಪ ಮುಳುಗಡೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಂಜನಗೂಡಿನಿಂದ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡೋಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.